ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ನಾಯಕ ಸಮಾಜ ವಿಜಯನಗರ ಜಿಲ್ಲಾ ವಾಲ್ಮೀಕಿ ನಾಯಕ ಸಮುದಾಯದಿಂದ ದಿನಾಂಕ 28 ರಂದು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಕೈಗೊಳ್ಳಲಾಗಿತ್ತು ಈ ಭಾಗವಾಗಿ ಮಹರ್ಷಿಗಳ ಭಾವಚಿತ್ರದ ಮೆರವಣಿಗೆ ನಡೆಸಿ ವೇದಿಕೆ ಕಾರ್ಯಕ್ರಮ ಕೈಗೊಳ್ಳಲಾಗಿ ಹಾಲಿ ಮತ್ತು ಮಾಜಿ ಶಾಸಕರು ಒಂದೇ ವೇದಿಕೆಯಲ್ಲಿ ಸಮಾಗಮಗೊಳಿಸುವಲ್ಲಿ ನಾಯಕ ಸಮುದಾಯವು ಇತರೆ ಸಮುದಾಯಗಳಿಗೆ ಮಾದರಿಯಾಗಿ ಹೊರಹೊಮ್ಮಿದ್ದು ವಿಶೇಷವೆನಿಸಿತ್ತು ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 28 ರಂದು ವಾಲ್ಮೀಕಿ ನಾಯಕ ಸಮುದಾಯದಿಂದ ಜಿಲ್ಲಾ ಮಟ್ಟದ ವಾಲ್ಮೀಕಿ ಜಯಂತಿಯನ್ನ ಕೈಗೊಳ್ಳಲಾಗಿತ್ತು ಭಾವಚಿತ್ರದ ಮೆರವಣಿಗೆ ನಂತರ ಸಹಕಾರಿ ಕಲ್ಯಾಣ ಮಂಟಪದಲ್ಲಿ ವೇದಿಕೆ ಕಾರ್ಯಕ್ರಮ ಕೈಗೊಳ್ಳಲಾಗಿ ಸಮಾಜದ ಶ್ರೀರಾಮಲು ಶಾಸಕ ಹೆಚ್ ಆರ್ ಗವಿಯಪ್ಪ ಜಿಎನ್ ಗಣೇಶ್ ಮಾಜಿ ಸಚಿವ ಆನಂದ್ ಸಿಂಗ್ ರವರಿಂದ ದೀಪ ಬೆಳಗಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಶಾಸನ ಶಾಸ್ತ್ರದ ಸಹಪ್ರಾಧ್ಯಾಪಕ ಡಾಕ್ಟರ್ ಅಮರೇಶ್ ರವರು ಮಹರ್ಷಿ ವಾಲ್ಮೀಕಿ ಕುರಿತು ಉಪನ್ಯಾಸ ನಡೆಸಿಕೊಟ್ಟರು ವಾಲ್ಮೀಕಿ ಒಬ್ಬ ಜಾತ್ಯತೀತ ವ್ಯಕ್ತಿ ಇವತ್ತು ಆದಿಕವಿ ಕವಿಗಳಿಗೆ ಆದಿಕವಿಯಾಗಿರುವಂತ ಒಬ್ಬ ಮಹಾನ್ ವ್ಯಕ್ತಿ ಈ ವಾಲ್ಮೀಕಿ ಎಂಬಂತನ್ನ ನಾವು ಯಾರು ಮರಿಬಾರದು ಆತ ಒಬ್ಬ ಜಾತ್ಯತೀತ ವ್ಯಕ್ತಿಯಾಗಿ ಇವತ್ತು ಸೌಹಾರ್ದತೆಯ ಸಂಕೇತವಾಗಿ ನಮ್ಮ ಮುಂದೆ ನಿಂತಿದ್ದ ನಾವು ಕೇವಲ ವಾಲ್ಮೀಕಿ ಜಯಂತಿಯನ್ನ ಅಷ್ಟೇ ಆಚರಣೆ ಮಾಡಿದರೆ ಸಾಲದು ನಮ್ಮ ಜನಾಂಗದ ವೀರತ್ವದ ಬಗ್ಗೆ ನಮ್ಮ ಜನಾಂಗದ ಶೌರ್ಯತ್ವದ ಬಗ್ಗೆ ನಮ್ಮ ಜನಾಂಗ ಈ ಜಗತ್ತಿಗೆ ಏನು ಕೊಟ್ಟಿದೆ ಅನ್ನೋದರ ಬಗ್ಗೆ ಇವತ್ತು ನಾವು ಮಾತಾಡಬೇಕಾಗಿದೆ ಈ ಜನಾಂಗ ಗುರುಭಕ್ತಿಗೆ ಬೆರಳು ಕೊಟ್ಟಂತಹ ಜನಾಂಗ ಇದು ದೈವ ಭಕ್ತಿಗೆ ಕಣ್ಣು ಕೊಟ್ಟಂತಹ ಜನಾಂಗ ಇದು ಜನರ ಸರ್ವಾಂಗಕ್ಕೆ ವಾಲ್ಮೀಕಿ ಗ್ರಂಥವನ್ನು ಕೊಟ್ಟಿರುವಂತ ಜನಾಂಗ ಇದು ಪ್ರಜೆಗಳ ರಕ್ಷಣೆಗೆ ಒಂದು ಕಾಲಕ್ಕೆ ಕಟ್ಟಿಗೆ ಹಿಡಿದು ಇಡೀ ದೇಶದ ಜನರನ್ನ ಸಂರಕ್ಷಣೆ ಮಾಡಿರುವಂತ ಜನಾಂಗ ಅದು ವಾಲ್ಮೀಕಿಯ ಜನಾಂಗ ಈ ನೆಲಕ್ಕೆ ಒಂದು ಚರಿತ್ರೆ ಇದೆ ಇದು ಏಳು ಕೇರಿಗಳ ನಾಡು ಇಡೀ ಕರ್ನಾಟಕದಲ್ಲಿ ನಾನು ಬೇರೆ ಬೇರೆ ಕಡೆ ತಿರುಗಾಡಿದ್ದೇನೆ ಯಾವ ಜಿಲ್ಲೆಯಲ್ಲಿಯೂ ಯಾವ ಸ್ಥಳದಲ್ಲಿಯೂ ಏಳು ಕೇರಿ ನಾಯಕರ ಕೇರಿಗಳು ಅಂತ ಎಲ್ಲಿಯೂ ಇಲ್ಲ ಆದರೆ ಈ ನೆಲದಲ್ಲಿ ಮಾತ್ರ ನಾಯಕರ ಏಳು ಕೇರಿಗಳು ಬಹಳ ಮುಖ್ಯವಾಗಿರುವಂತ ವಿಚಾರ ಇದಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ ಯಾರ್ಯಾರು ಅರಣ್ಯದಲ್ಲಿ ಅರಣ್ಯವನ್ನ ಕಳ್ತನ ಮಾಡ್ತಿದ್ರು ಅರಣ್ಯವನ್ನ ಹಾಳು ಮಾಡ್ತಿದ್ರು ಅವ್ರನ್ನ ಇಳಿಸ್ತಾ ಹಿಡಿದು ಬಡಿಯುವಂತ ಕೆಲಸವನ್ನ ಅವತ್ತಿನ ಸಂದರ್ಭದಲ್ಲಿ ವಾಲ್ಮೀಕಿ ಮಾಡುತ್ತಿದ್ದ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ ಬಳಿಕ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ರವರು ಮೆರವಣಿಗೆಯಲ್ಲಿ ಶಿಸ್ತು ಹಾಗೂ ಕಾನೂನು ಕಾಪಾಡಿದ ನಾಯಕ ಸಮುದಾಯದವರಿಗೆ ಸೇರಿದಂತೆ ಒಂದೇ ವೇದಿಕೆಯಲ್ಲಿ ಹಾಲಿ ಹಾಗೂ ಮಾಜಿ ಶಾಸಕರಿಗೆ ಸಮಾನತೆ ನೀಡಿದ್ದಕ್ಕೆ ಕೃತಜ್ಞತೆ ತಿಳಿಸಿದ್ದಾರೆ ಬಳಿಕ ಮಾಜಿ ಶಾಸಕ ಬಿ ಶ್ರೀರಾಮುಲು ರವರು ಮಾತನಾಡಿ ಸಮಾಜದಲ್ಲಿ ಎಲ್ಲಾ ರೀತಿಯಲ್ಲಿ ಸುಧಾರಣೆಯಾಗಬೇಕಿದೆ ಈ ಹಿಂದೆ ಬಿಜೆಪಿ ಸರ್ಕಾರದಿಂದ ಎಸ್ಟಿ ಮೀಸಲಾತಿಯನ್ನು ಘೋಷಿಸಲಾಗಿದೆ ಇದನ್ನು ಜಾರಿಗೆ ತರಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುವುದು ಎಂದು ತಿಳಿಸಿದರು ನಮ್ಮ ಸಮಾಜ ಎಲ್ಲ ರೀತಿಯಲ್ಲಿ ಸುಧಾರಣೆ ಆಗಬೇಕಾಗಿದೆ
ಭಿನ್ನ ಒತ್ತಲೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅವರು ಒಂದು ಕಡೆ ಹೇಳಿದ್ರು, ಏನು ಭಿನ್ನ ಒತ್ತಲೆಯನ್ನು ಕೊಟ್ಟರು? ಸಮಾಜದಲ್ಲಿ ಇದ್ದಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಏನು ಮೀಸಲಾತಿ ಏನು ಜಾಸ್ತಿ ಆಗಿದ್ರು ಅದನ್ನು ಶೆಡ್ಯೂಲ್ ಮೈಂಡಲ್ಲಿ ಸೇರಿಸಿ ಕೇಂದ್ರ ಸರ್ಕಾರದಿಂದ ಒಪ್ಪಿಗೆಯನ್ನು ಪಡ್ಕೋಬೇಕು, ಕೇಂದ್ರ ಸರ್ಕಾರದಲ್ಲಿ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಬೇಕು ಅನ್ನೋ ಒತ್ತಾಯ ಕೂಡ ಮಾಡಿದ್ರು. ಬಹುಶಃ ನಿಮ್ಗೆಲ್ಲರೂ ಗೊತ್ತಿರ್ಬೋದು ಈ ಮೀಸಲಾತಿ ವಿಚಾರ ತಗೊಂಡಂತ ಟೈಮಲ್ಲಿ ಆಗಿರ್ಬೋದು, ಮಹರ್ಷಿ ವಾಲ್ಮೀಕಿ ಜಯಂತೋತ್ಸವದ ಕಾರ್ಯಕ್ರಮಗಳು ತಗೊಂಡಂತ ಟೈಮಲ್ಲಿ ಆಗಿರ್ಬೋದು, ಪ್ರತ್ಯೇಕವಾದಂತಹ ಸಚಿವಾಲಯ ಮಾಡಿದಂತ ವಿಷಯ ಆಗಿರ್ಬೋದು, ನಮ್ಮ ಸಮುದಾಯಕ್ಕೆ ಮಕ್ಕಳಿಗೆ ಶಿಕ್ಷಣ ಕೊಡುವಂತಹ ವಿಚಾರ ಆಗಿರ್ಬೋದು, ಇವೆಲ್ಲ ಕೂಡ ಕೇವಲ ರಾಮಲೋಪನೆ ಅಲ್ಲ, ಸಮಾಜದಲ್ಲಿ ತಂದ ಪಕ್ಷಾತೀತವಾಗಿ ಎಲ್ಲ ಹೋರಾಟದ ಮೂಲಕ ನಮ್ಮ ಸಮುದಾಯಕ್ಕೆ ಮತ್ತು ಒಂದು ರೀತಿ ಎಲ್ಲ ಸೌಲಭ್ಯಗಳನ್ನು ಸಿಗುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಈ ಶೆಡ್ಯೂಲ್ 9 ಸೇರಿದಂತ ವಿಚಾರ ಬಂದಂತ ಟೈಮಲ್ಲಿ ಇವತ್ತು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು 3-7% ಮೀಸಲಾತಿ ಜಾಸ್ತಿ ಆಗಿದನು. ಇವತ್ತು ನಾವು ಶಿಕ್ಷಣದಲ್ಲಿ 7% ಮೀಸಲಾತಿ ಇವತ್ತು ನಾವು ತಗೊಳ್ತಾ ಇದೀವಿ, ಇವತ್ತು ತಗೊಳ್ತಾ ಇದೀವಿ. ಉದ್ಯೋಗದಲ್ಲಿ ಕೂಡ 7% ಮೀಸಲಾತಿ ತಗೊಳ್ತಾ ಇದೀವಿ. ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಾಗಿದೆ. ಬಹುಶಃ ನಾನು ಗೌಡಪಣ್ಣರಾಗಿರ್ಬೋದು, ಸನ್ಮಾನ್ಯ ಗಣೇಶ್ವರ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ 9 ಶೆಡ್ಯೂಲ್ ಸೇರಿಸುವ ಸಲುವಾಗಿ ಅವರು ಇಲ್ಲಿಂದ ಶಿಫಾರಸು ಮಾಡುವಂತಹ ಕೆಲಸ ಕೂಡ ಮಾಡ್ತಾರ. ಮುಂದಿನ ದಿನಗಳಲ್ಲಿ ದುರ್ಬಲ ಜೊತೆಯಲ್ಲಿ ಸಮಾಜದ ಜೊತೆಯಲ್ಲಿ ಎಲ್ಲ ಜಾತಿ ಜೊತೆಯಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಅದನ್ನ ಶೆಡ್ಯೂಲ್ 9 ಸೇರಿಸಿ ಪುನಃ ಅಲ್ಲಿಂದ ಟೇಬಲ್ ತಗೊಳ್ಳುವಂತಹ ಕೆಲಸ ಕೂಡ ನಾವು ಮಾಡ್ತೀವಿ. ಅನೇಕ ವಿಚಾರಗಳನ್ನು ತಗೊಳ್ಳುವಂತಹ ಟೈಮಲ್ಲಿ ಬಹುಶಃ ಇವತ್ತು ವಾಲ್ಮೀಕಿ ಜಯಂತೋತ್ಸವ ಅನೇಕ ನಮ್ಮ ರಾಜ್ಯದಲ್ಲಿ ಅದು ನಡೆಯುತ್ತದೇನೋ. ಇವತ್ತು ಮುಂದಿನ ದಿನಗಳಲ್ಲಿ ಶಿಕ್ಷಣದಲ್ಲಿ ಸುಧಾರಣೆ ಆಗಬೇಕು. ಬಹುಶಃ ಸಮಾಜದಲ್ಲಿ ಜಯಂತೋತ್ಸವ ನಡೆದ ಮೂಲಕ ನಮ್ಮ ಸಮಾಜ ಮತ್ತು ಒಗ್ಗಟ್ಟಾಗಬೇಕು. ಆ ರೀತಿಯಲ್ಲಿ ನಾವೆಲ್ಲ ಕೆಲಸಗಳು ಮಾಡಿಕೊಂಡು ಹೋಗೋಣ ಅನ್ನೋಂತಹ ಮಾತುಗಳನ್ನು ಹೇಳ್ತಾ ವಿಶೇಷವಾಗಿ ನನಗೆ ಬಹಳ ಸಂತೋಷ ಆಗಿದೆ. ಅದಕ್ಕೋಸ್ಕರವಾಗಿ ಬೇರೆ ಬೇರೆ ಜನಾಂಗದವರು ಪುಟ್ಟಿ ಅಂದರೆ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಕೂಡ ತಗೊಳ್ತಾ ಇದ್ದಾರೆ ಅನ್ನೋಂತಹ ಮಾಹಿತಿಯನ್ನು ಕೂಡ ಬಂದಿದೆ. ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಜಾತಿ ಮತ್ತು ಪ್ರಮಾಣ ಪತ್ರವನ್ನು ತಗೊಂಡಂತಹ ವಿಚಾರದಲ್ಲಿ ಅವರು ಕಠಿಣವಾದಂತಹ ನಿಯೋಜನೆ ತಗೊಂಡಂತಹ ಕೆಲಸ ಜಿಲ್ಲಾಧಿಕಾರಿಗಳು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಸಮಾಜವನ್ನು ಸುಧಾರಣೆ ಮಾಡುವಂತಹ ಕೆಲಸ ಮಾಡೋಣ, ಮಕ್ಕಳನ್ನು ಒಂದು ಒಳ್ಳೆ ಶಿಕ್ಷಣವನ್ನು ಕೊಡುವಂತಹ ಕೆಲಸ ಮಾಡೋಣ. ಸರ್ಕಾರದಲ್ಲಿ ಯಾವತ್ತೇ ಒಂದು ನನಗೆ ಅವಕಾಶವನ್ನು ಸಿಕ್ಕಿದೋ ಅವತ್ತೆಲ್ಲರೂ ಈ ಸಮುದಾಯಕ್ಕೆ ನಮ್ಮ ಋಣವನ್ನು ತಿಳಿಸುವಂತಹ ಕೆಲಸ ನಾವೆಲ್ಲ ಮಾಡಿದ್ದೀವಿ. ಅದಕ್ಕೋಸ್ಕರವಾಗಿ ಜಯಂತೋತ್ಸವಗಳ ಶುಭಾಶಯಗಳನ್ನು ನಾನು ಹೇಳುತ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ನಂತರ ಸಮಾಜದ ಹಿರಿಯರಿಗೆ ಸೇರಿದಂತೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿ ಪ್ರೋತ್ಸಾಹಿಸಲಾಯಿತು. ಬಳಿಕ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ರವರು ಮಾತನಾಡಿ, ಈ ಹಿಂದಿನ ಬಿಜೆಪಿ ಸರ್ಕಾರದಿಂದ ಎಸ್ಟಿ ಸಮುದಾಯದ ಮೀಸಲಾತಿಯನ್ನ ಹೆಚ್ಚಿಸಲಾಗಿದೆ. ಈ ಶೆಡ್ಯೂಲ್ ಅನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಲಾಗುವುದೆಂದು ತಿಳಿಸಿದರು. ನಮ್ಮ ಹೊಸಪೇಟೆಯ ಒಂದು ಭೂಮಿ ಬಹಳ ಗಟ್ಟಿತನದ, ಯಾಕಂದ್ರೆ ಇವತ್ತು ದಸರಾ ನಿಜವಾಗಿ ಇಡೀ ರಾಜ್ಯದಲ್ಲೇ ದಸರಾ ಹಿಂದೆ ಮೈಸೂರು ಬಂದಿತ್ತು. ಅಂತ ದೊಡ್ಡ ದೊಡ್ಡ ಹಬ್ಬಗಳು ವಿಜಯನಗರ ಸಮುದಾಯದಿಂದ ಇವತ್ತು ಕೂಡ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಆಚರಣೆ ಮಾಡಿದ್ವಿ. ಅದು ಕೂಡ ಬಹಳಷ್ಟು ಸಂತೋಷ ಆಗ್ತದೆ. ಇವತ್ತು ಕಳೆದ ಬಾರಿ ಬಿಜೆಪಿ ಸರ್ಕಾರ ಇತ್ತು, ನಾವು ವಿರೋಧ ಪಕ್ಷದ ಶಾಸಕರಾಗಿದ್ವಿ. ಮೀಸಲಾತಿ ವಿಚಾರ ಬಂದರೆ 224 ಫಸ್ಟ್ ಟೈಮ್ ಬಾಯ್ ಹೋಗಿಬಿಟ್ಟಿದ್ವಿ. ಅಂದರೆ ನಾವು ಮೀಸಲಾತಿಗೆ ಅಂತ ಒಂದು ರಾಮಲಲ್ಲ ಅಧಿಕಾರದಲ್ಲಿ ಕೂಡ ಫಸ್ಟ್ ಒಂದು ಮೀಸಲಾತಿ ವಿಚಾರದಲ್ಲಿ ಅನೇಕ ಬಾರಿ ನಾವು ಮನವಿ ಮಾಡ್ತೀವಿ. ಅದಕ್ಕೆ ಸರ್ಕಾರ ಕೂಡ ಬಹಳಷ್ಟು ಸ್ಪಂದಿಸ್ತಿತ್ತು. ಇವತ್ತು ಇವತ್ತಿಷ್ಟೇ ಶೆಡ್ಯೂಲ್ 9 ಸೇರಿಸೋದು ಇವತ್ತೇನು ರಾಮಲಲ್ಲ ಹೇಳಿದ್ರು. ಇವತ್ತೇನು ನಮ್ಮ ಸರ್ಕಾರ ಇರಲಿ ಬಿಜೆಪಿ ಸರ್ಕಾರ ಇರಲಿ, ನಾವು ಒಬ್ಬ ಸಮಾಜದಿಂದ ಪರ್ಸನ್ ಆಗಿ ಒಂದಾದಂಥ ಒಂದು ಅಭಿಪ್ರಾಯ ಇರ್ತೀವಿ. ಶೆಡ್ಯೂಲ್ 9 ಇವತ್ತೇನು ಸೇರಿಸಿ ಕೇಂದ್ರ ಕಳಿಸುವ ಕೆಲಸ ನಮ್ಮ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮತ್ತು ದೇವೇಗೌಡ ಅವರು ಮತ್ತು ಇಡೀ ಜಿಲ್ಲೆ ಇಡೀ ಸಮಾಜದ ಎಲ್ಲ ಎಲ್ಲರೂ ಸೇರಿಸಿ ಶೆಡ್ಯೂಲ್ನಲ್ಲಿ ಸೇರಿಸಿ ಕೇಂದ್ರ ಕಳಿಸುವ ಕೆಲಸ ನಾವು ಮಾಡ್ತೀವಿ. ಇವತ್ತು ಸಿಸಿಪಿಎಸ್ಗೆ ಅನುದಾನ ಇಡೀ ರಾಜ್ಯದಲ್ಲಿ ನಾಯಕ ಏನು ಸಮಾಜದ ಓಣಿಗಳಿದ್ದು ಆ ಓಣಿಗಳಲ್ಲಿ ಕಾಮಗಳು ಇಡೋಕ್ಕಾಗ್ತಿರಲಿಲ್ಲ ಅಂಥ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಎಸ್ ಸಿ ಪಿ ಎಸ್ ಸುಮಾರು 1000 ಕೋಟಿ ಅನುದಾನ ಬಿಡುಗಡೆ ಮಾಡಿದಂಥ ಕೀರ್ತಿ ಆಗಿದೆ.
ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸಂಪೂರ್ಣ ಇಷ್ಟಪಡ್ತೀನಿ. ಅದೇ ರೀತಿ ಒಂದು ಎಸ್ ಸಿ ಎಸ್ ಟಿ ಸಮುದಾಯದ ಅನೇಕ ಕಾಂಟ್ರಾಕ್ಟ್ನಲ್ಲಿ ಕೂಡ ಮೀಸಲಾತಿ ಕೊಟ್ಟಂತ ಕೀರ್ತಿ ಆಗಿದೆ. ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಇವತ್ತೇನು ವಿಧಾನಸೌಧದಲ್ಲಿ ವಾಲ್ಮೀಕಿ ಪ್ರಭಾವವನ್ನು ಮಾಡಿದಂತ ಕೀರ್ತಿ ಆಗಿದೆ ಅಂದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉಗ್ರಪ್ಪ ಅನೇಕ ಶಬ್ದ ಜಾತಿಗಳಲ್ಲಿ ಅನೇಕ ಜನರಿಗೆ ಸಂಪೂರ್ಣ ಹೇಳಿ ನನ್ನ ಮಾತನಾಡುತ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ಬಳಿಕ ಮಾಜಿ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, ವಿಜಯನಗರ ಕ್ಷೇತ್ರದಲ್ಲಿರೋ ಪ್ರತಿಯೊಬ್ಬರೂ ಗುಂಡಿಗೆ ಇರುವ ಪ್ರಜೆಗಳಾಗಿದ್ದಾರೆ. ಈ ಹಿಂದೆ ಸಾಮಾನ್ಯ ಸಮಾಜ ಸೇವಕನಾಗಿ ಸಾರ್ವಜನಿಕರ ವಲಯದಲ್ಲಿ ನಾನು ಗುರುತಿಸಿಕೊಂಡಿದ್ದೆ. ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರತಕ್ಕಂತಹ ಸಮಾಜ ಯಾವುದಾದ್ರೂ ಇದ್ರೆ ಅದು ವಾಲ್ಮೀಕಿ ನಾಯಕ ಸಮಾಜ ಎಂದು ತಮ್ಮ ಅಂತರಾಳದ ಮಾತನ್ನ ಆಡಿದ್ರು. ವಿಜಯನಗರ ಭೂಮಿಯ ಪ್ರಭಾವನೇ ಆ ರೀತಿ. ಇದು ಸಾಮಾನ್ಯವಾದಂಥ ಭೂಮಿ ಅಲ್ಲ, ಇತಿಹಾಸ ಸೃಷ್ಟಿ ಮಾಡುವಂಥ ಒಂದು ಭೂಮಿ. ಇದು ನಾನು ನೀವು ಹೇಳೋದಲ್ಲ, ಇದು ಇತಿಹಾಸದಲ್ಲಿ ಇರತಕ್ಕಂಥ ವಿಚಾರ. ಆದರೆ ಇವತ್ತು ಅದೇ ರೀತಿಯ ಒಂದು ವಿಜಯನಗರ ಕ್ಷೇತ್ರದ ಬಗ್ಗೆ ಹೇಳಬೇಕಂದಾಗ, ಇದು ವಿಜಯನಗರ ಕ್ಷೇತ್ರದ ಒಂದು ಗುಣ ಏನಂದರೆ, ಗುಂಡಿಗೆ ಇರತಕ್ಕಂಥ ಗಂಡುಗಳು ಹೊಂದಿರತಕ್ಕಂಥ ಈ ಗಂಡು ಮೆಟ್ಟಿನ ಭೂಮಿಯಂತೂ ನಾನು ಅಂದೇ ಹೇಳಿ ಅನೇಕರು ಬೇರೆ ಬೇರೆ ಭಾಗದಿಂದ ಬಂದು ವಿಜಯನಗರ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತೀನಿ ಅಂದಾಗ ಈ ಒಂದು ಪದವನ್ನು ಬಳಸಿದ್ದೆ. ನಾನು ಗುಂಡಿಗೆ ಇರತಕ್ಕಂಥ ಗಂಡುಗಳು ಪ್ರತಿಯೊಬ್ಬ ಮನೆಯಲ್ಲಿ ವಿಜಯನಗರ ಕ್ಷೇತ್ರದಲ್ಲಿ ಇದ್ದಾರೆ. ಬೇರೆ ಕಡೆಯಿಂದ ಬಂದು ಆಳ್ವಿಕೆ ಮಾಡುವ ಅವಶ್ಯಕತೆ ಇಲ್ಲ. ಬೇಕಾದರೆ ಇಲ್ಲಿಂದ ಹೋಗಿ ಬೇರೆ ಕ್ಷೇತ್ರದಲ್ಲಿ ಹೋಗಿ ಆಳ್ವಿಕೆ ಮಾಡುವಂಥ ಶಕ್ತಿ ಇರತಕ್ಕಂಥ ಈ ವಿಜಯನಗರ ಕ್ಷೇತ್ರದಲ್ಲಿ ನಾನು ಆ ಸಂದರ್ಭದಲ್ಲಿ ಹೇಳಿದ್ದೆ. ಅದನ್ನು ಪ್ರೂವ್ ಮಾಡಿ ತೋರಿಸತಕ್ಕಂಥದ್ದು ಗಣೇಶ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಭೂಮಿಯ ಪ್ರಭಾವನೇ ಆ ಥರ ಇರತಕ್ಕಂಥ ಭೂಮಿ. ಎರಡು ಸಾವಿರದಿಂದ ನಾನು ಒಂದು ಸಮಾಜ ಸೇವಕನಾಗಿ ವಿಜಯನಗರ ಕ್ಷೇತ್ರದಲ್ಲಿ ನನ್ನ ಕೆಲಸ ಪ್ರಾರಂಭ ಮಾಡಿದ್ದೆ. ಸುಮಾರು ಇಲ್ಲಿಗೆ 23 ವರ್ಷ ನಾನು ಒಂದು ಸಾರ್ವಜನಿಕ ಜೀವನ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ 23 ವರ್ಷ ನಾನು ಪೂರೈಸಿದ್ದೇನೆ. ಹಾಗಾಗಿ ಮಾತ್ರ ಮತ್ತು ಸಮಾಜದ ಹಿರಿಯರೇ, ಸಮಾಜದ ಮುಖಂಡರೇ, ನನ್ನ ಯುವ ಮಿತ್ರರೇ, ತಾಯಿಯಂದಿರೇ, ಅಕ್ಕತಂಗಿಯರೇ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೆ ಕೋರಲು ಇಚ್ಛೆಪಡ್ತೇನೆ. ಗುರುಭಕ್ತಿಗೆ ಬೆರಳು ಕೊಟ್ಟಿರ್ತಕ್ಕಂಥ ಸಮಾಜ, ಗುರುಭಕ್ತಿಗೆ ಬೆರಳು ಕೊಟ್ಟಿರ್ತಕ್ಕಂಥ ಸಮಾಜ, ದೈವ ಭಕ್ತಿಗೆ ಕಣ್ಣು ಕೊಟ್ಟಂಥ ಸಮಾಜ ಅಂದರೆ ದೈವ ಭಕ್ತಿಗೆ ಕಣ್ಣು ಕೊಟ್ಟಿರ್ತಕ್ಕಂಥ ಸಮಾಜ, ಶ್ರೀರಾಮನ ಹಸಿವು ತೀರಿಸಲು ಹಣ್ಣು ಕೊಟ್ಟಂಥ ಸಮಾಜ ಅಂದರೆ ಶ್ರೀರಾಮನ ಹಸಿವಿಗೆ ಹಣ್ಣು ಕೊಟ್ಟಿರ್ತಕ್ಕಂಥ ಸಮಾಜ, ಪ್ರಜೆಗಳ ರಕ್ಷಣೆಗಾಗಿ ಖಡ್ಗ ಹಿಡಿದ ಸಮಾಜ ಅಂದರೆ ಸಾಮಾನ್ಯ ಜನಕ್ಕಾಗಿ ಮತ್ತು ನ್ಯಾಯಕ್ಕಾಗಿ ಖಡ್ಗವನ್ನು ಹಿಡಿಕೊಂಡಿರ್ತಕ್ಕಂಥ ಸಮಾಜ, ಜನರ ಸನ್ಮಾನಕ್ಕಾಗಿ ರಾಮಾಯಣ ಗ್ರಂಥ ಕೊಟ್ಟಿರ್ತಕ್ಕಂಥ ಸಮಾಜ ಅಂದರೆ ರಾಮನನ್ನು ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಸಮಾಜ. ಆದರೆ ಕೊನೆಯದಾಗಿ ನಾನು ಹೆಮ್ಮೆಯಿಂದ ಹೇಳಿಕೊಳ್ಳಲು ಇನ್ನೂ ಒಂದು ಪದವನ್ನು ಇಲ್ಲಿ ನಾನು ಸೇರಿಸಲು ಇಚ್ಛಪಡ್ತೀನಿ. ನನಗೆ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ಸಮಾಜ ಯಾವುದಾದ್ರೂ ಇದ್ರೆ ಅದು ವಾಲ್ಮೀಕಿ ಸಮಾಜ. ಬಳಿಕ ಶಾಸಕ ಎಚ್ಆರ್ ಗವಿಯಪ್ಪನವರು ಮಾತನಾಡಿ, ಮಹರ್ಷಿ ವಾಲ್ಮೀಕಿ ರಾಮಾಯಣ ರಚಿಸುವ ಮೂಲಕ ಇಡೀ ವಿಶ್ವಕ್ಕೆ ಭಾರತದ ಇತಿಹಾಸವನ್ನ ಪರಿಚಯಿಸಿಕೊಟ್ಟಿದ್ದಾರೆ. ಜೊತೆಗೆ ಧರ್ಮವನ್ನ ಕಾಪಾಡುವ ಕುರಿತು ಕೃತಿಯಲ್ಲಿ ತಿಳಿಸಿಕೊಟ್ಟಿರುವ ಕೀರ್ತಿ ವಾಲ್ಮೀಕಿಯವರಿಗೆ ಸಲ್ಲುತ್ತದೆ ಎಂದರು. ಧರ್ಮ ಪಾಲಿಸ್ತವರು ಆ ಧರ್ಮದ ಆಚರಣೆ ಅದು ತೋರಿಸ್ಕೊಟ್ಟಿದ್ದೆ ನಮ್ಮ ವಾಲ್ಮೀಕಿ ಗುರುಗಳು. ಅವ್ರು ಬರಲಿಲ್ಲಂದ್ರೆ ರಾಮನ ಬಗ್ಗೆ ನಮಗೇನು ಗೊತ್ತಾಗ್ತದಿಲ್ಲ. ಅದು ಸೀತೆ ಮಾತೆ ಇದು ವನವಾಸದಿಂದ ಬಂದ್ಮೇಲೆ ಮತ್ತೆ ರಾಮ ಕಳಿಸ್ಕೊಡ್ತಾರೆ ವಾಪಸ್ ಅರಣ್ಯಕ್ಕೆ. ಅವರು ಹೋಗಿ ಆಗಿ ಹೋಗಿ ವಾಲ್ಮೀಕಿ ಮಹಾಗುರುಗಳು ಒಂದು ಇದು ಕೊಡ್ತಾರ ಆ ಆಯ್ತನ್ನು ಶರಣನಲ್ಲಿ ಸೀತೆ ಮಾತಾಡ್ತಾರ. ಇದಕ್ಕೆ ರಾಮನ ಬಗ್ಗೆ
राष्ट्रीय स्वयं सेवक संघ होसपेटे तालूकु घटकदिंद विजय दशमी प्रयुक्त नगर पथसंचलन हम्मिकोळ्ळलागित्तु। ಈ ಭಾಗವಾಗಿ ಆರ್ಎಸ್ಎಸ್ನ ಗಣಧಾರಿಗಳಿಂದ ಹಂಪಿ ರಸ್ತೆ ಹಳೆ ವಾಸವಿ ಶಾಲೆಯಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನ ನಡೆಸುವ ಮೂಲಕ ಸಾರ್ವಜನಿಕರಲ್ಲಿ ದೇಶಾಭಿಮಾನ ಹೆಚ್ಚಿಸಿದರು। Thank you।
ಡಾಕ್ಟರ್ ಪುನೀತ್ ರಾಜಕುಮಾರ್ ರವರ ಎರಡನೇ ಪುಣ್ಯಸ್ಮರಣೆಯ ನಿಮಿತ್ತ ಅಪ್ಪು ಅಭಿಮಾನಿ ಬಳಗದಿಂದ ವಿಶೇಷ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು ಈ ಭಾಗವಾಗಿ ಅಪ್ಪುರವರ ಪುತ್ಥಳಿಗೆ ವಿಶೇಷ ಪೂಜೆ ಗೈದು ನೆರೆದವರಿಗೆ ಅನ್ನ ಸಂತರ್ಪಣೆ ನಡೆಸುವ ಮೂಲಕ ಎರಡನೇ ಪುಣ್ಯಸ್ಮರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 29 ರಂದು ಡಾಕ್ಟರ್ ಪುನೀತ್ ರಾಜಕುಮಾರ್ ವೃತ್ತಕ್ಕೆ ಆಗಮಿಸಿದ ಅಪ್ಪು ಅಭಿಮಾನಿ ಬಳಗವು ಅಪ್ಪುರವರ ಪುತ್ಥಳಿಗೆ ಮಾಲಾರ್ಪಣೆ ಗೈದು ಪುಷ್ಪನಮನ ಮಾಡುವ ಮೂಲಕ ಎರಡನೇ ಪುಣ್ಯಸ್ಮರಣೆಗೆ ಚಾಲನೆ ನೀಡಿ ಅವರ ಆದರ್ಶಗಳು ಎಲ್ಲ ಯುವಕರಲ್ಲಿ ಬರುವಂತಾಗಲೆಂದು ಪ್ರಾರ್ಥಿಸಿದರು ಅದೇ ರೀತಿ ಪುಣ್ಯಸ್ಮರಣೆ ನಿಮಿತ್ತ ಅಪ್ಪು ಅಭಿಮಾನಿಗಳು ಹಾಗೂ ಸಮಾಜ ಸೇವಕ ಸಿದ್ಧಾರ್ಥ ಸಿಂಗ್ ರವರ ಸಹಭಾಗಿತ್ವದಲ್ಲಿ ನೆರೆದವರಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು ನಾವು ಇವತ್ತು ಹೊಸಪೇಟೆಯಲ್ಲಿ ಎರಡನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಪೂಜೆ ಕಾರ್ಯಕ್ರಮ ಹಾಗೂ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದೀವಿ ಅಭಿಮಾನಿಗಳೆಲ್ಲ ಸೇರಿ ವಿಶೇಷವಾಗಿ ಧನ್ಯವಾದಗಳು ಯಾರಿಗೆ ತಿಳಿಸಬೇಕಂತಂದ್ರೆ ಮಾಜಿ ಸಚಿವರಾದ ಆನಂದ್ ಸಿಂಗ್ ಅವರಿಗೆ ಹಾಗೂ ಸಮಾಜ ಸೇವಕಾದ ಸಿದ್ಧಾರ್ಥ ಸಿಂಗ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಯಾಕಂದ್ರೆ ಇವತ್ತು ಹೊಸಪೇಟೆಯಲ್ಲಿ ಸೆಂಟರ್ ಸಿಟಿ ಸೆಂಟರ್ ನಲ್ಲಿ ಒಂದು ಪುನೀತ್ ರಾಜಕುಮಾರ್ ಪುತ್ಥಳಿಯನ್ನು ನಮಗೆಲ್ಲ ಅನುಕೂಲ ಮಾಡಿ ಸ್ಥಾಪನೆ ಮಾಡಿ ಕೊಟ್ಟ ಅವರಿಗೆ ಧನ್ಯವಾದಗಳು ಅವರಿಂದನೇ ಇವತ್ತು ಪುನೀತ್ ರಾಜಕುಮಾರ್ ಪ್ರತಿಮೆಯನ್ನು ಸಿಟಿಗೆ ಒಂದು ಅಭಿವೃದ್ಧಿ ತರ ಕಾಣ್ತಾ ಇದೆ ಅವರಿಗೆ ಧನ್ಯವಾದಗಳು ಜೈ ಆನಂದ್ ಸಿಂಗ್ ಜೈ ಸಿದ್ಧಾರ್ಥ ಸಿಂಗ್ ಇವತ್ತು ನಮ್ಮನ್ನ ಆಗಲಿ ಅಂತ ನಾವು ಯಾವತ್ತೂ ಅನ್ಕೊಂಡಿಲ್ಲ ಅವರು ನಮ್ಮ ಜೊತೆಗೆ ಇದ್ದಾರೆ ಅಂತ ಅನ್ಕೊಂಡಿವಿ ಎಲ್ಲ ಶೂಟಿಂಗ್ ಹೋಗ್ಯಾರ ಯಾವುದೋ ಹೊರದೇಶಕ್ಕೆ ಹೋಗ್ಯಾರ ಬರ್ತಾರ ಅವ್ರ ಫಿಲಿಮ್ಸ್ ರಿಲೀಸ್ ಆಗ್ತಾವಂತಾನೇ ಆಶಾಭಾವನೆಯಲ್ಲಿ ನಾವು ಈ ದಿನನಿತ್ಯ ಕಳೀತಾ ಇದ್ದೀವಿ ಅದೇ ರೀತಿ ಅವ್ರು ಏನು ಹೇಳ್ಕೊಟ್ಟಿದ್ದಾರೋ ಅದೇ ದಾರಿಯಾಗಿ ನಾವು ಹೋಗ್ತಾ ಇದ್ದೀವಿ ಇವತ್ತು ಅನ್ನ ಸಂತರ್ಪಣೆ ಆಗಲಿ ಯಾವುದೇ ಪೂಜೆ ಕಾರ್ಯಕ್ರಮದಲ್ಲಿ ನಮ್ಮ ವಿಶ್ವಾಲಿ ಜೋಗಿತಾಪ ಅಲ್ಲಿ ಮೂರ್ತಿ ನಮ್ಮ ರಾಘು ಎಲ್ಲರೂ ಸೇರಿ ಹುಡುಗರು ಅವ್ರ ಅಭಿಮಾನಿಗಳು ಎಲ್ಲರೂ ಸೇರಿ ಮಾಡ್ತಿದಾರೆ ನಮ್ಮ ಇದಕ್ಕಿನ ಏನು ಹೇಳಕ್ಕಿಲ್ಲ ದುಃಖ ಬರ್ತೈತೆ ಅಷ್ಟೇ ಕನ್ನಡ ಚಲನಚಿತ್ರದ ನಾಯಕ ನಟ ಹಾಗೂ ಸಮಾಜ ಸೇವಕರು ಆಗಿದ್ದ ಡಾಕ್ಟರ್ ಪುನೀತ್ ರಾಜಕುಮಾರ್ ರವರು ಇಹಲೋಕ ತ್ಯಜಿಸಿ ಅಕ್ಟೋಬರ್ 29ಕ್ಕೆ ಎರಡು ವರ್ಷ ಪೂರ್ಣಗೊಂಡಿವೆ ಈ ಹಿನ್ನೆಲೆಯಲ್ಲಿ ಅಪ್ಪುರವರ ಅಭಿಮಾನಿ ಬಳಗಗಳು ಬೈಕ್ ಮೂಲಕ ಅಪ್ಪುರವರ ಐಕ್ಯ ಸ್ಥಳಕ್ಕೆ ತೆರಳಿದ್ದಾರೆ ಹೌದು ಇಳಕಲ್ ಪಟ್ಟಣದ ಅಪ್ಪು ಅಭಿಮಾನಿಗಳು ಬೈಕ್ ಮೂಲಕ ಬೆಂಗಳೂರಿನ ಅಪ್ಪುರವರ ಐಕ್ಯ ಸ್ಥಳಕ್ಕೆ ತೆರಳಿ ಅಪ್ಪುರವರ ಎರಡನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಬೈಕ್ ಮೂಲಕ ತೆರಳಿದ್ದಾರೆ ಹೀಗೆ ಇಳಕಲ್ನಿಂದ ಹೊಸಪೇಟೆ ಮಾರ್ಗವಾಗಿ ಆಗಮಿಸಿದ ಅಪ್ಪು ಅಭಿಮಾನಿಗಳು ನಗರದಲ್ಲಿನ ಡಾಕ್ಟರ್ ಪುನೀತ್ ರಾಜಕುಮಾರ್ ಪುತ್ಥಳಿಗೆ ಪೂಜೆ ಸಲ್ಲಿಸಿ ತಮ್ಮ ಪಯಣವನ್ನ ಬೆಳೆಸಿದ್ದಾರೆ ಇನ್ನು ಅವರಿಗೆ ಕನ್ನಡ ಭಾಷೆ ನೆಲ ಜಲದ ಮೇಲಿದ್ದ ಪ್ರೀತಿ ಹಾಗೂ ಅವರ ಸಮಾಜಮುಖಿ ಸೇವೆಯನ್ನ ಮನಗಂಡಿರುವ ನಮಗೆ ಅಪ್ಪುರವರೇ ಸ್ಫೂರ್ತಿ ಎಂದು ಅಭಿಮಾನಿಗಳು ಈ ವೇಳೆ ತಿಳಿಸಿದ್ದಾರೆ ನಮಸ್ತೆ ಎಲ್ರಿಗೂ ಕೂಡ ನನ್ನ ಹೆಸರು ರಾಘವೇಂದ್ರ ಹುಬ್ಬಳ್ಳಿ ಅಂತೇಳಿ ಇಳಕಲ್ಲಿಂದ ಬಂದಿದ್ದೀನಿ ಇಳಕಲ್ಲಿಂದ ಬೆಂಗಳೂರಿಗೆ ಹೊಂಟಿದ್ದೇನೆ ಒಂದು 29ನೇ ತಾರೀಕಿಗೆ ಪುನೀತ್ ರಾಜಕುಮಾರ್ ಅವರ ಪುಣ್ಯಸ್ಮರಣೆ ಇರೋ ಕಾರಣಕ್ಕೆ ನಾ ಇಳಕಲ್ಲಿಂದ ಬೆಂಗಳೂರಿಗೆ ಹೊಂಟಿದ್ದೇನೆ ಯಾಕಂದರೆ ಕರ್ನಾಟಕ ಬಗ್ಗೆ ಅವ್ರಿಗೆ ಅಭಿಮಾನಿ ಇರುವಂಥದ್ದು ಮೊದಲಿಂದ ನೋಡ್ಕೊಂತ ಬಂದಿರೋ ವಿಷಯ ನನಗೂ ಖುಷಿ ಆಯ್ತು ಹೊಸಪೇಟೆಗೆ ಬಂದೆ ಪುನೀತ್ ಅವರ ಒಂದು
मूर्ति हत्र बंद हार कूड़ा हाकि चालने होसपेटे बंद नंतर बेंगलूर चालने कोई होसपेटे बंदी एलू खुशी आगता है नन होसपेटे बंद स्टैचू मुंदे निंत केसी एलू होसपेटे जन प्रीति तोरिसोदु धन्यवाद तिळिस्ता इदीनि थैंक यू एल्लरिगू ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು ನಾಯಕ ಸಮಾಜದಿಂದ ನಡೆದ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ ನಾನು ತೇಜಸ್ವಿನಿ ಪಿ ಪಾಟೀಲ್ ನಮಸ್ಕಾರ